ಇವತ್ತು ಮೀನಿನಲ್ಲಿರುವಂಥ ಏನು ಪೌಷ್ಟಿಕಾಂಶಗಳಿದೆ ಇವತ್ತು ಅತ್ಯಂತ ಹೆಚ್ಚಿನ ಒಂದು ಪೌಷ್ಟಿಕಾಂಶ ಇರುವಂಥ ಒಂದು ಮೀನಾದ ಕಾರಣ ಇದರ ಒಂದು ಸೇವನೆಯ ಒಂದು ಮಹತ್ವಗಳೇನಿದೆ ಮತ್ತು ಸೇವನೆಯಿಂದ ಏನೇನು ಪದಾರ್ಥಗಳನ್ನ ಮಾಡ್ಬೋದು ಅದರ ಮಾಹಿತಿ ಈಗ ನಾವು ತೋರಿಸ್ತೇವೆ ಈ ಜಗತ್ತಿನಲ್ಲಿ ಅದೆಷ್ಟೋ ಕೋಟಿ ಜನಕ್ಕೆ ಮೀನುಗಾರಿಕೆ ಬದುಕಿನ ದಾರಿ ಸೃಷ್ಟಿ ಮಾಡಿಕೊಟ್ಟಿದೆ ಅದು ಸಮುದ್ರ ಮೀನುಗಾರಿಕೆ ಆಗಲಿ ಸರೋವರ ಹಿನ್ನೀರ ಮೀನುಗಾರಿಕೆ ಆಗಿರಲಿ ಅಥವಾ ಕೃಷಿಕರ ಭಾಗ್ಯದ ಬಾಗಿಲು ತೆರೆಯುವ ಒಳನಾಡು ಮೀನುಗಾರಿಕೆ ಆಗಿರಲಿ ಇವನ್ನ ನಂಬಿಕೊಂಡು ಅದೆಷ್ಟೋ ಕುಟುಂಬಗಳು ಬದುಕಿ ಬಾಳ್ತಾ ಇವೆ ಅದರಲ್ಲೂ ಒಳನಾಡು ಮೀನುಗಾರಿಕೆ ಕೃಷಿಕರ ಬದುಕು ನಿರ್ವಹಿಸಿದಷ್ಟೇ ಅಲ್ಲ ಬದಲಿಗೆ ಅವರನ್ನು ಶ್ರೀಮಂತರನ್ನಾಗಿ ಮಾಡಿದೆ ಲಕ್ಷದಿಂದ ಹಿಡಿದು ಕೋಟಿ ಲೆಕ್ಕಾಚಾರದಲ್ಲಿ ಮಾತನಾಡುವಂತೆ ಮಾಡಿದೆ ಗಂಗಾ ನದಿ ನಮ್ಮ ದೇಶದ ಪ್ರಧಾನ ನದಿ ಈ ನದಿ ಹರಿಯುವ ಉದ್ದಗಲಕ್ಕೂ ಅನೇಕ ದೈವಿ ಸ್ಥಾನಗಳಿವೆ ಉತ್ತರ ಪ್ರದೇಶ ಸೇರಿದಂತೆ ಕೆಲವು ರಾಜ್ಯದ ಒಂದಷ್ಟು ಬ್ರಾಹ್ಮಣ ವರ್ಗದವರು ಕೂಡ ಗಂಗಾ ನದಿ ಮೀನನ್ನೇ ಗಂಗೆ ಪ್ರಸಾದ ಅನ್ನೋ ನಂಬಿಕೆಯಿಂದ ಸೇವಿಸ್ತಾರೆ ಇದು ಅಚ್ಚರಿ ಅನಿಸಿದ್ರು ಸತ್ಯವೇ ಸರಿ ಆದರೆ ನಾವು ಇಂದು ಒಳನಾಡು ಕೃಷಿ ವಿಧಾನದಲ್ಲಿ ಕೃಷಿಗೆ ಬಳಸುವ ಕಾಟ್ಲ ರೋಹು ಮೃಗಾಲ್ ಮುರೆಲ್ ಟಿಲಾಫಿಯಾ ಇವೆಲ್ಲದರ ಮೂಲ ನಮ್ಮ ದೇಶದ ಗಂಗಾ ಬ್ರಹ್ಮಪುತ್ರ ನರ್ಮದಾ ಯಮುನಾ ನದಿಗಳೇ ಆಗಿವೆ ಕಾಟ್ಲ ಗಂಗಾ ನದಿ ಮೂಲದ್ದು ಇಂಡಿಯನ್ ಟಿಲಾಫಿಯಾ ಯಮುನಾ ನದಿ ಮೂಲದ್ದು ವಿದೇಶದ ಟಿಲಾಫಿಯಾ ನೈಲ್ ನದಿ ಮೂಲದ್ದು ರೋಹುವನ್ನು ಕರ್ನಾಟಕದ ಮೇಕೆದಾಟುವಿನಲ್ಲಿ ಕೂಡ ಕಾಣ್ಬೋದು ಇವು ಬರೀ ಈ ನದಿಗಳಲ್ಲೇ ಇದ್ದವು ಅಂತಲ್ಲ ಇಲ್ಲಿಂದ ಬ್ರೀಡ್ ಆಯ್ಕೆಗೆ ಆರಿಸಿಕೊಳ್ಳಲಾಗಿತ್ತು ನಮ್ಮ ನದಿ ಸರೋವರಗಳಲ್ಲಿ ಕೂಡ ಈ ರೀತಿಯ ಮೀನುಗಳು ಕಂಡುಬರುತ್ತವೆ ಮೀನು ಸೇವನೆ ಇವತ್ತು ನಿನ್ನೆಯಿಂದ ಆರಂಭವಾದದ್ದಲ್ಲ ಬದಲಿಗೆ 40,000 ವರ್ಷಗಳ ಹಿಂದೆನೇ ಮೀನು ಸೇವನೆ ನಡೆದಿದೆ ನಾಗರಿಕತೆ ಶುರುವಾಗುವ ಪೂರ್ವದಲ್ಲಿ ಅಲೆಮಾರಿ ಮಾನವ ತನ್ನ ಭಕ್ಷ್ಯಕ್ಕೆ ಮೀನು ಬಳಕೆ ಮಾಡ್ತಿದ್ದ ಪುರಾತತ್ವ ಇಲಾಖೆಯ ರಿಪೋರ್ಟ್ ಪ್ರಕಾರ 40,000 ವರ್ಷಗಳ ಹಿಂದಿನ ಸಮುದ್ರ ಮೀನಿನ ಚಿತ್ರಗಳು ಗುಹೆಗಳು ಕಂಡುಬಂದಿವೆ ಪೂರ್ವ ಏಷ್ಯಾದ 40,000 ವರ್ಷ ಹಳೆಯ ಆಧುನಿಕ ಮಾನವನಾದ ತಿಯಾನುವಾನ್ ಮಾನವನ ಅವಶೇಷಗಳ ಐಸೋಟೋಪಿಕ್ ವಿಶ್ಲೇಷಣೆಯ ಪ್ರಕಾರ ಅವನು ನಿಯಮಿತವಾಗಿ ಸಿಹಿನೀರಿನ ಮೀನುಗಳನ್ನು ಸೇವಿಸ್ತಾನೆ ಎಂದು ತೋರಿಸಿದೆ ಒಂದು ರಿಪೋರ್ಟ್ ಪ್ರಕಾರ ಪ್ರಪಂಚದಾದ್ಯಂತ $600 ಬಿಲಿಯನ್ ವರ್ತ್ನ ಮೀನು ಸೇವನೆ ಆಗುತ್ತೆ ಅಂದರೆ ಸುಮಾರು 50,00,000 ಕೋಟಿಯಷ್ಟು ನಮ್ಮ ದೇಶದಲ್ಲಿ 400,00,000 ಕೋಟಿಯಷ್ಟು ಕನ್ಸ್ಯೂಮ್ ಆಗುತ್ತೆ 40,000-45,000 ಕೋಟಿಯಷ್ಟು ರಫ್ತು ಮಾಡ್ತಿದೆ ಡಿಮ್ಯಾಂಡ್ ಅಂತ ಬಂದಾಗ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ 8-9 ಕೆಜಿ ಮೀನು ಒಂದು ವರ್ಷಕ್ಕೆ ಸೇವಿಸ್ತಾನೆ ಪ್ರಪಂಚದ ಲೆಕ್ಕ ತೆಗೆದುಕೊಂಡ್ರೆ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ 23 ಕೆಜಿಯಷ್ಟು ಸೇವನೆ ಮಾಡ್ತಿದ್ದಾನೆ ಎಲ್ಲಿಯವರೆಗೆ ಮೀನು ಸೇವನೆ ಮಾಡುವವರು ಇರ್ತಾರೋ ಅಲ್ಲಿಯವರೆಗೆ ಮೀನುಗಾರರು ಮತ್ತು ಮೀನು ಕೃಷಿಕರು ಉತ್ತಮ ಬದುಕನ್ನು ನಡೆಸ್ತಾರೆ ಮೀನು ಸೇವನೆ ವಿಚಾರಕ್ಕೆ ಬಂದರೆ ಜಗತ್ತಿನಲ್ಲೇ ಅಗ್ರ ಸ್ಥಾನದಲ್ಲಿರೋದು ಚೀನಾ ಅತಿ ಹೆಚ್ಚು ಮೀನು ಉತ್ಪಾದನೆ ಮಾಡೋದಷ್ಟೇ ಅಲ್ಲದೆ ನಮ್ಮ ದೇಶದಿಂದ ಕೂಡ ಅತಿ ಹೆಚ್ಚು ಮೀನನ್ನು ಆಮದು ಮಾಡಿಕೊಳ್ಳೋದು ಇದೇ ಚೀನಾ ಒಂದು ವರ್ಷಕ್ಕೆ ಚೀನಾ 58.8 ಮಿಲಿಯನ್ ಮೆಟ್ರಿಕ್ ಟನ್ ಮೀನು ಉತ್ಪಾದನೆ ಮಾಡುತ್ತೆ ಅದೇ ರೀತಿ ಎರಡನೇ ಸ್ಥಾನ ಕೂಡ ನಮ್ಮ ಏಷ್ಯಾ ಖಂಡಕ್ಕೇನೆ ಬಂದಿದೆ ಆ ದೇಶ ಬೇರೆ ಯಾವುದೂ ಅಲ್ಲ ನಮ್ಮ ಇಂಡಿಯಾ ಹೌದು ಇಂಡಿಯಾ ಜಗತ್ತಿನ ಎರಡನೇ ಅತಿ ಹೆಚ್ಚು ಮೀನು ಉತ್ಪಾದನೆ ಮಾಡೋ ದೇಶ ಜಾಗತಿಕ ಮೀನು ಉತ್ಪಾದನೆಯ ಶೇಕಡ 7.28% ಉತ್ಪಾದನೆ ಭಾರತದಲ್ಲೇ ಆಗ್ತಿದೆ 2019-20 ಸಾಲಿನ ಕೋವಿಡ್ ಅಬ್ಬರದ ಕಾಲಘಟ್ಟದಲ್ಲೇ ಭಾರತ ರಫ್ತಿನಿಂದ ಗಳಿಸಿದ ಆದಾಯ 46,662.85 ಕೋಟಿ ರು ಆಗಿದೆ ಆದರೂ ಇವತ್ತು ನಮ್ಮ ದೇಶದಲ್ಲಿ ನಡೆಯುತ್ತಿರೋ ಒಳನಾಡು ಮೀನು ಉತ್ಪಾದನೆ ಎಲ್ಲಿಗೂ ಸಾಲ್ತಾ ಇಲ್ಲ ಮಲೇಷ್ಯಾದಿಂದ ಇಂಪೋರ್ಟ್ ಮಾಡಿಕೊಳ್ಳುವಂಥ ಸ್ಥಿತಿ ಇದೆ ಅಂದ ಮೇಲೆ ನಮ್ಮ ನಾಡಿನ ಕೃಷಿಕರಿಗೆ ಮೀನು ಕೃಷಿಯಲ್ಲಿ ಎಷ್ಟು ದೊಡ್ಡ ಅವಕಾಶವಿದೆ ಅನ್ನೋದು ಊಹಿಸಿಕೊಳ್ಬಹುದಲ್ವಾ ಅಷ್ಟೇ ಅಲ್ಲ
2022 ಸರ್ವೆ ಪ್ರಕಾರ ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದನಾ ರಾಜ್ಯ ಅಂತ ಕರೆಸಿಕೊಂಡಿದೆ. ಕಾಟ್ಲಾ ಮೀನು ಸಾಕಣೆ ಇಲ್ಲಿ ಪ್ರಸಿದ್ಧವಾಗಿದೆ. ಸಮುದ್ರ ಮೀನು ಹೊರತುಪಡಿಸಿ ಕೇವಲ ಒಳನಾಡು ಮೀನು ಉತ್ಪಾದನೆ ವಿಚಾರಕ್ಕೆ ಬಂದರೆ ಆಂಧ್ರಪ್ರದೇಶ ಮೇರು ಸ್ಥಾನದಲ್ಲಿದೆ. ನಂತರದ ಸ್ಥಾನ ವೆಸ್ಟ್ ಬೆಂಗಾಲ್, ಆ ನಂತರ ಗುಜರಾತ್ ಮೂರನೇ ಸ್ಥಾನದಲ್ಲಿತ್ತು. ಆದರೆ ಇದೀಗ ಕರ್ನಾಟಕ ಗುಜರಾತ್ನ ಹಿಂದಿಕ್ಕಿ ಮೂರನೇ ಸ್ಥಾನವನ್ನು ಕಬಳಿಸಿಕೊಂಡಿದೆ. 2022 ಕರ್ನಾಟಕ 9ನೇ ಸ್ಥಾನದಲ್ಲಿತ್ತು. ಆದರೆ ಬೆರಳೆಣಿಕೆಯ ತಿಂಗಳಿನಲ್ಲೇ ಎಲ್ಲ ಮೀನು ಉತ್ಪಾದಕ ರಾಜ್ಯವನ್ನು ಹಿಂದಿಕ್ಕಿ ಇದೀಗ ಮೂರನೇ ಸ್ಥಾನಕ್ಕೆ ಬಂದು ನಿಂತಿದೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ಸಂಗತಿನೇ ಸರಿ. ಕರ್ನಾಟಕದ ಮೀನುಗಾರಿಕೆ ಕ್ಷೇತ್ರ ಬೆಳೆಯುತ್ತಿರುವ ವೇಗವನ್ನು ನೋಡಿದರೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಬಂದು ನಿಲ್ಲೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಮೀನಿನ ಗ್ಲೋಬಲ್ ರಿಪೋರ್ಟ್ ತೆಗೆದ್ರೆ 2020 ಪ್ಯಾಂಡಮಿಕ್ ಟೈಮ್ನಲ್ಲೇ ದಾಖಲೆಯ 216 ಮಿಲಿಯನ್ ಟನ್ ಮೀನು ಉತ್ಪಾದನೆಯಾಗಿದೆ. ಅದೇ ರೀತಿ ಜಾಗತಿಕ ಮಟ್ಟದಲ್ಲಿ ಮೀನುಗಾರಿಕೆ ಮತ್ತು ಜಲಚರಗಳ 600 ಮಿಲಿಯನ್ ಜೀವನೋಪಾಯಗಳು ಅವಲಂಬಿತವಾಗಿದೆಯಂತೆ. ಅದು ಮೀನು ಕೃಷಿಯೇ ಇರಲಿ, ಮೀನು ಹಿಡಿಯುವುದೇ ಇರಲಿ, ಮೀನು ಮಾರಾಟ ಮಾಡೋದೇ ಇರಲಿ. ಈ ಸಮಯದಲ್ಲಿ ಬ್ಲೂ ರೆವಲ್ಯೂಷನ್ ಬಗ್ಗೆ ಕೂಡ ಸ್ಮರಿಸಬೇಕು. 1985-1990 ನಮ್ಮ ದೇಶದಲ್ಲಿ ಬ್ಲೂ ರೆವಲ್ಯೂಷನ್ ನಡೆಯುತ್ತೆ. ಅಂದಿನ ಕೇಂದ್ರ ಸರ್ಕಾರ FFDA ಅಂದರೆ ಫಿಶ್ ಫಾರ್ಮರ್ ಡೆವಲಪ್ಮೆಂಟ್ ಏಜೆನ್ಸಿ ಸ್ಪಾನ್ಸರ್ಶಿಪ್ನಲ್ಲಿ ಲಾಂಚ್ ಮಾಡುತ್ತೆ. ಈ ದೊಡ್ಡ ರೆವಲ್ಯೂಷನ್ ಯಶೋಗಾಥೆ ನಂತರ ಹೀರಾಲಾಲ್ ಚೌಧರಿ ನನ್ನ ಫಾದರ್ ಆಫ್ ಬ್ಲೂ ರೆವಲ್ಯೂಷನ್ ಅಂತ ಕೂಡ ಕರೆದರು. ಬ್ಲೂ ರೆವಲ್ಯೂಷನ್ ಅಥವಾ ನೀಲಿ ಕ್ರಾಂತಿ ಅಂತ ಹೇಳುವ ಈ ದೊಡ್ಡ ಕ್ರಾಂತಿ ಸಾಕಷ್ಟು ವಿಚಾರಗಳ ಮೇಲೆ ಆರಂಭವಾಗುತ್ತೆ. ಒಳನಾಡು ಮತ್ತು ಮೆರಿನ್ ಮೀನುಗಾರಿಕೆಗಳ ಉತ್ಪಾದನೆ ಹೆಚ್ಚಳ ಮಾಡೋದೇ ಇದರ ಅಜೆಂಡಾ ಆಗಿತ್ತು. ಇದೀಗ ಬಯೋಫ್ಲಾಕ್ ಮೀನು ಕೃಷಿ ಪದ್ಧತಿಯನ್ನು ಎರಡನೇ ನೀಲಿ ಕ್ರಾಂತಿ ಅಂತ ಕೂಡ ಕರೀತಾರೆ. ಮುಂದುವರೆದ ತಂತ್ರಜ್ಞಾನದ ಪರಿಣಾಮ ಜಾಗ ಇಲ್ಲದ ರೈತರು, ನಗರ ಪ್ರದೇಶದ ಕೃಷಿ ಆಸಕ್ತರು ಕೂಡ ಸಣ್ಣ ಜಾಗದಲ್ಲೇ ಅತ್ಯುತ್ತಮ ಆದಾಯ ಗಳಿಸೋ ಬಯೋಫ್ಲಾಕ್ ಮತ್ತು RAS ಪದ್ಧತಿಯಲ್ಲಿ ಮೀನು ಸಾಕಣೆ ಮಾಡುವಂತಾಗಿದೆ. ಕರ್ನಾಟಕ ಸರ್ಕಾರ ಮತ್ತು ಫ್ರೀಡಂ ಆ್ಯಪ್ ಮಾಡ್ತಿರೋ ಈ ಪ್ರಯತ್ನ ಮೂರನೇ ಬ್ಲೂ ರೆವಲ್ಯೂಷನ್ ಅಂದರೂ ಅತಿಶಯೋಕ್ತಿ ಆಗದು.